ಬ್ರೇಕ್ ನ ನಂತರ ಜನ್ ಕಿ ಬಾತ್ ಮಹಾಸಮೀಕ್ಷೆ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಗೆ ಮತ್ತೊಮ್ಮೆ ಸ್ವಾಗತ ವಲಯವಾರು ಸಮೀಕ್ಷೆಯ ವಿವರಗಳನ್ನು ಹೇಳ್ತಾ ಇದ್ದೀವಿ ಬ್ರೇಕ್ ಗಿಂತ ಮುಂಚೆ ಹಳೆ ಮೈಸೂರಿನ ಟ್ಯಾಲಿ ನೋಡಿದ್ರಿ ಜನ್ ಕಿ ಬಾತ್ ಸಮೀಕ್ಷೆಯಲ್ಲಿ ಹಳೆ ಮೈಸೂರಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಬಿಜೆಪಿ 12 ಕಾಂಗ್ರೆಸ್ 23 ಜೆಡಿಎಸ್ 22 ಹಳೆ ಮೈಸೂರಿನ ಪ್ರೆಡಿಕ್ಷನ್ ಹಳೆ ಮೈಸೂರಿನ ನಂತರ ಕರ್ನಾಟಕದ ಆ ಭಾಗಕ್ಕೆ ಹೋಗ್ತಾ ಇತ್ತು ಉತ್ತರಕ್ಕೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಆರು ಜಿಲ್ಲೆಗಳನ್ನು ಸೇರಿಸಿ ಕಲ್ಯಾಣ ಕರ್ನಾಟಕ ಅಂತ ಕರೀತೀವಿ ರಾಯಚೂರು ಕಲಬುರಗಿ ಕೊಪ್ಪಳ ಬೀದರ್ ಯಾದಗಿರಿ ಮತ್ತು ಬಳ್ಳಾರಿ ಆರು ಜಿಲ್ಲೆಗಳನ್ನು ಸೇರಿಸಿ ಹಳೆ ಮೈಸೂರು ಅಂತ ಕರೀತೀವಿ ನಲವತ್ತು ವಿಧಾನಸಭಾ ಕ್ಷೇತ್ರಗಳು ಆರು ಜಿಲ್ಲೆಗಳು ರಾಯಚೂರು ಕಲಬುರಗಿ ಕೊಪ್ಪಳ ಬೀದರ್ ಯಾದಗಿರಿ ಮತ್ತು ಅವಿಭಜಿತ ಬಳ್ಳಾರಿ ಆರು ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿಸಿ ಕಲ್ಯಾಣ ಕರ್ನಾಟಕ ಅಂತ ಕರೀತೀವಿ ಈ ಮಧ್ಯದಲ್ಲಿ ಬರ್ತಾ ಇರುವ ಇನ್ನೊಂದು ಬ್ರೇಕಿಂಗ್ ಅನ್ನು ನೋಡ್ತಾ ಇದ್ದೀರಿ ಹಾಸನ ಸ್ವರೂಪ್ಗೆ ಘೋಷಣೆಯಾಗಿದೆ ಜೆಡಿಎಸ್ನ ಎರಡನೆಯ ಪಟ್ಟಿ ಬಿಡುಗಡೆಯಾಗಿದೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲ ಕುಮಾರಸ್ವಾಮಿ ಅವರು ತಮ್ಮ ಹಠ ಸಾಧಿಸಿದ್ದಾರೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಹೇಳ್ತಾ ಇದ್ರು ಸ್ವರೂಪ್ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರ ಲಿಸ್ಟ್ ನಲ್ಲಿ ಫ್ರಂಟ್ ರನ್ನರ್ ಆಗಿ ಸ್ವರೂಪ್ ಗೆ ಟಿಕೆಟ್ ಘೋಷಣೆಯಾಗಿದೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲ ನಾನು ನೆನೆನು ಹೇಳ್ತಾ ಇದ್ದೆ ಹಾಸನ ಟಿಕೆಟ್ ಭವಾನಿ ಅವರಿಗೆ ಸಿಗುತ್ತೋ ಸಿಗೋದಿಲ್ಲವೋ ಅನ್ನೋದರ ಮೇಲೆ ಹಾಸನ ಜಿಲ್ಲೆಯ ಇತರ ಕ್ಷೇತ್ರಗಳ ಲೆಕ್ಕಾಚಾರಗಳು ಬದಲಾಗ್ತವೆ ಹಾಸನ ಟಿಕೆಟ್ ಭವಾನಿ ರೇವಣ್ಣ ಅವರಿಗೆ ಇಲ್ಲ ಸ್ವರೂಪ್ಗೆ ಘೋಷಣೆಯಾಗಿದೆ ಮಾಜಿ ಶಾಸಕ ಹಾಸನದ ಶಾಸಕರಾಗಿದ್ದರು ಅವರ ತಂದೆ ಪ್ರಕಾಶ್ ಅವರು ಪ್ರಕಾಶ್ ಪುತ್ರ ಸ್ವರೂಪ್ಗೆ ಹಾಸನ ಟಿಕೆಟ್ ಘೋಷಣೆಯಾಗಿದೆ ಇದು ಏನಾರು ಟರ್ನ್ ತಗೋ ಆಕ್ಚುಲಿ ನಾವು ಹಳೆ ಮೈಸೂರಿನ ನಂಬರ್ಗಳನ್ನು ಕೊಟ್ಟವಲ್ಲ ನಾವು ಹೇಳ್ತಾ ಇದ್ವಿ ಬಿಜೆಪಿಯ ಪಟ್ಟಿ ಬಿಡುಗಡೆಯಾಗುವುದಕ್ಕಿಂತ ಮುಂಚಿನ ಸಮೀಕ್ಷೆ ಅಂತ ಹಾಸನ ಟಿಕೆಟ್ ಘೋಷಣೆಯಾದ ನಂತರದ ಸಮೀಕ್ಷೆ ಅಂತ ಸಪ್ರೇಟ್ ಆಗಿ ಮಾಡಬೇಕಾಗುತ್ತೆ ಹಾಸನದ್ದು ಮಾಡೋದು ಇದು ಏನಾದ್ರು ಟರ್ನ್ ತಗೋಬಹುದು ಒಂದೇ ಸಲ ನಾನು ನಮ್ಮ ಪ್ರಶಾಂತದೊಂದು ಒಪಿನಿಯನ್ ತಗೊಂಡು ಆಮೇಲೆ ಈ ಸಂಖ್ಯೆಗಳಿಗೆ ಬರ್ತೀನಿ ಪ್ರಶಾಂತ್ ಕುಮಾರಸ್ವಾಮಿ ಹಠ ಸಾಧಿಸಿದ್ರು ಅದೇ ಕುಮಾರಸ್ವಾಮಿ ಹಠ ಸಾಧಿಸಿದ್ರು ಭವಾನಿ ರೇವಣ್ಣಗೆ ಟಿಕೆಟ್ ಕೈ ತಪ್ಪಿದೆ ನನಗನ್ಸುತ್ತೆ ಉಳಿದ ಸೀಟ್ಗಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಡೌಟ್ಫುಲ್ ಆದರೆ ಭವಾನಿ ರೇವಣ್ಣ ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಓಕೆ ಎರಡನೇದು ಒಂದೇ ಕುಟುಂಬದ ಅಣ್ಣ ತಮ್ಮಂದಿರ ನಡುವೆ ಇಷ್ಟು ಕಂದಕಗಳು ನಿರ್ಮಾಣವಾಗಿವೆ ಈಗ ಭವಾನಿ ರೇವಣ್ಣ ಟಿಕೆಟ್ ತಪ್ಪಿದ ನಂತರ ನಿಶ್ಚಿತವಾಗಿ ರೇವಣ್ಣನವರ ಕುಟುಂಬದ ಪ್ರತಿಷ್ಠೆಗೂ ಕೂಡ ಒಂದು ಹೊಡೆತ ಬಿದ್ದಿರುತ್ತೆ ಅವರೇನು ಹಾಸನದಲ್ಲಿ ಉಳಿದವ್ರನ್ನ ಸೋಲಿಸ್ಲಿಕ್ಕೆ ಅದೇನು ನಡೆಯಲ್ಲ ಆದರೆ ಪೋಸ್ಟ್ ಪೋಲ್ ಸಿನಾರಿಯೋದಲ್ಲಿ ದೇವೇಗೌಡರ ಕುಟುಂಬ ಏಕತ್ರಿತವಾಗಿ ಉಳಿಯುತ್ತಾ ಎಸ್ ಈ ಆತಂಕ ನಿಶ್ಚಿತವಾಗಿ ಈ ಟಿಕೆಟ್ ಹಂಚಿಕೆಯಲ್ಲಿ ಮೂಡಿರ್ತಕ್ಕಂಥ ಆತಂಕ ಏನು ಅಂದರೆ ಪ್ರೀತಮ್ ಗೌಡರನ್ನು ಎದುರಿಸ್ತೀವಿ ಅಂತ ಹೋಗಿ ಇಬ್ಬರು ಅಣ್ಣ ತಮ್ಮಂದಿರು ಈ ಪರಿ ಬ್ಯಾಡ್ ಬ್ಲಡ್ಡನ್ನು ಹೌದು ಹೋಗಿ ಇಷ್ಟು ದಿವಸ ನಾವು ಕೂತ್ಕೊಂಡಾಗ ಮಾತಾಡ್ತಿದ್ವಿ ಅಷ್ಟೇ ಎರಡು ಕುಟುಂಬಗಳ ಮಧ್ಯದಲ್ಲಿ ತಿಕ್ಕಾಟ ಇದೆ ಸರಿ ಹೊಂದೋದಿಲ್ಲ ಹೊಂದಾಣಿಕೆ ಇಲ್ಲ ಅಂತ
ಬಹಿರಂಗ ಆಗಿದ್ದು ಫಸ್ಟ್ ಟೈಮ್. ಯಾಕಂದ್ರೆ ಎರಡೂ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋ ಲೆವೆಲ್ಗೆ ಬಂದಿದ್ದು ಫಸ್ಟ್ ಟೈಮ್. ಎರಡೂ ರಾಷ್ಟ್ರ ಎಲ್ರಿಗೂ ಗೊತ್ತಿತ್ತು ರೇವಣ್ಣನವರು ಕುಮಾರಸ್ವಾಮಿ ನಡುವೆ ಒಂದಿಷ್ಟು ಕಂದಕಗಳಿವೆ ಅಂತಕ್ಕಂಥದ್ದು. ರಾಜಕೀಯ ಭಿನ್ನಾಭಿಪ್ರಾಯಗಳಿರೋದು ಸಾಮಾನ್ಯ. ಆದರೆ ಶಕುನಿ ಬಂದ, ಇನ್ನೊಂದು ಬಂತು, ಅಂದ ಮಗದೊಂದು ಬಂತು, ಇದು ಪೋಸ್ಟ್ಪೋಲ್ನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ಕುತೂಹಲ ಇರ್ತದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ನಡುವಿನ ರಾಜಕಾರಣ ನೆನಪಾಗ್ತಾ ಇದೆ. ಈಗ ಜೆ ಡಿ ಎಸ್ ನಡೆದಿರೋದು ಒಂದು ಹಾಸನದಲ್ಲಿ ಸ್ವರೂಪಕ್ಕೆ ಕೊಟ್ಟಿರೋದು. ನಿನ್ನೆ ದಿಢೀರ್ನೆ ಪ್ರಜ್ವಲ್ ಮತ್ತು ರೇವಣ್ಣ ಹೋಗ್ಬಿಟ್ಟು ಕಡೂರಿನಲ್ಲಿ ವೈಎಸ್ವಿದತ್ತ ನಮ್ಮ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿಬಿಟ್ರು. ಅದಕ್ಕೆ ವ್ಯಂಗ್ಯೋಕ್ತಿ ಇವರಿಂದ ಪ್ರಕಟ ಆಯಿತು. ಕುಮಾರಸ್ವಾಮಿ ಅವರು ದತ್ತ ಅವರು ನನಗಿಂತ ಬಹಳ ಹಿರಿಯರು, ಅವ್ರಿಗೆ ಬರೀ ದೇವೇಗೌಡರ ಮೇಲೆ ಪ್ರೀತಿ. ಅವ್ರ ಮುಂಚೆ ನಮ್ಮ ಪಕ್ಷದಲ್ಲಿ ಇದ್ದಾಗಲೂ ನನಗೆ ಆತ್ಮೀಯತೆ. ಎರಡೂ ಕೂಡ ಬಹಳ ನಿಗೂಢವಾಗಿದೆ. ಎರಡೂ ಘೋಷಣೆಗಳು ಇಲ್ಲಿ ಸ್ವರೂಪ ಕೊಟ್ಟಿರೋದು, ಅಲ್ಲಿ ದತ್ತನ ಕರೆದ್ಬಿಟ್ಟು ರೇವಣ್ಣ ಅವ್ರು ಕೊಟ್ಟರು. ಸ್ವರೂಪ್ಗೆ ಕುಮಾರಣ್ಣ ಟಿಕೆಟ್ ಕೊಟ್ಟರೆ ದತ್ತರಿಗೆ ರೇವಣ್ಣ ಟಿಕೆಟಲ್ಲಿ ಎನ್ ಆರ್ ಸಂತೋಷ್ ಕರ್ಕೊಂಡೋಗಿ ದೇವೇಗೌಡರನ್ನು ಭೇಟಿ ಮಾಡಿಸಿದ್ದಾರೆ. ಹಾಗಾಗಿ ಬಿಜೆಪಿ ಟಿಕೆಟ್ ಮಿಸ್ ಆದ ಎನ್ ಆರ್ ಸಂತೋಷ್, ಅದಕ್ಕೆ ಕುಮಾರಸ್ವಾಮಿ ಅವರ ಒಪಿನಿಯನ್ ಏನಿದೆಯೋ ಇನ್ನೂ ಗೊತ್ತಿಲ್ಲ. ಸಂಭ್ರಮ ನೋಡ್ತಾ ಇದ್ದೀರಿ. ಸ್ವರೂಪ್ ಮನೆಯಲ್ಲಿ ಸಹಜ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು. ಏಕಾಏಕಿ ಭವಾನಿ ರೇವಣ್ಣ ಬಂದು ನಾನೇ ಇಲ್ಲಿ ಕ್ಯಾಂಡಿಡೇಟು, ಹಿರಿಯರೆಲ್ಲ ಸೇರಿ ನಿರ್ಧಾರ ಮಾಡಿದ್ದಾರೆ ಅಂತ ಅವ್ರಿಗೆ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ರು. ಆ ನಂತರದ ಗೊಂದಲಗಳೆಲ್ಲವೂ ನಿಮಗೆ ಗೊತ್ತು. ಗೊಂದಲದ ಪೀಕ್ ನನ್ನ ಪ್ರಕಾರ ಏನಂದ್ರೆ, ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದು ಟಿಕೆಟ್ ಕೊಟ್ಟರೆ ಭವಾನಿ ಗೆಲ್ಲದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ. ಆ್ಯಕ್ಚುಲಿ ಇದು ಗೊತ್ತಿದ್ದೇ ಆಯ್ತಲ್ಲ. ಈಗ ಭವಾನಿ ಅವರು ಒಂದು ಸೆಲ್ಫ್ ರಿಟೈರ್ಮೆಂಟ್ ಅಂದರೆ ಇಲ್ಲಪ್ಪ ನಾನು ಹಿಂದೆ ಇರ್ತೇನೆ ಅಂತ ಹೇಳ್ಬೋದಿತ್ತು. ಟಿಕ್ ಒಳ್ಳೆ ಹಾನರೇಬಲ್ ಎಕ್ಸಿಟ್ ಅಂತ ಹೇಳ್ತಾರಲ್ಲ, ಸಪೋಸ್ ಟಿಪಿಕೆಟ್ ಇವನು ಸ್ವರೂಪರವಾಗಿದ್ದೆ ಅಂತ ಹೇಳಿದ್ರೆ ಹೇಳ್ಬೋದಿತ್ತು. ಏನಂದರೆ ಹೇಳಿಸ್ಬೋದಿತ್ತು ಅವ್ರ ಹತ್ರ, ಇಲ್ಲ ನಾನು ಈ ಸಲ ಇಂಟ್ರೆಸ್ಟ್ ಇಲ್ಲ ಸ್ವರೂಪ ಇಟ್ಟಿಗೆ ಒಂದು ಅಭ್ಯಂತರ ಇಲ್ಲ. ಅದು ಪಕ್ಷದ ಹಿತದೃಷ್ಟಿಯಿಂದ ಅವ್ರ ಆ ಸ್ಟೇಟ್ಮೆಂಟ್ ಒಂದು ಕೊಟ್ಟಿದ್ರೆ ಒಳ್ಳೆಯದಿತ್ತು. ಅಲ್ಲ ಅವರಿಲ್ಲ ಅಥವಾ ಅಲ್ಲ ಆ ರೀತಿ ಸ್ಟೇಟ್ಮೆಂಟ್ ಪಕ್ಷದ ಹಿತದೃಷ್ಟಿಯಿಂದ ಅದು ಒಳ್ಳೆಯದಿತ್ತು. ಎಸ್ ಅಲ್ಲ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದಿತ್ತು. ಇಲ್ಲ ಆ ಪಕ್ಷದಲ್ಲಿ ಯಾರು ನಮ್ಮ ಪಕ್ಷ ಅನ್ನೋ ಭಾಷೆನ ಬಳಸಲ್ಲ. ನಮ್ಮ ಕುಟುಂಬ ಅಂತಾನೆ ಮಾತಾಡ್ತಾರೆ ಹೊರತು ಅಪ್ಪಿತಪ್ಪಿನವ್ರ ಬಾಯಲ್ಲಿ ನಮ್ಮ ಪಕ್ಷ ಅಂತ ಬರಲ್ಲ. ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ರೇವಣ್ಣ ನಮ್ಮ ಕುಟುಂಬ ಅಂತಾನೆ ಮಾತಾಡ್ತಿರ್ತಾರೆ. ಅದೊಂದು ಕೌಟುಂಬಿಕ ವ್ಯವಹಾರದ ಆಸ್ಫೋಟ. ಇದೆಲ್ಲದರ ಮಧ್ಯದಲ್ಲಿ ಸಂತೋಷ ಅಂತಂದ್ರೆ ಪ್ರೀತಮ್ ಗೌಡರಿಗೆ ಅಲ್ವಾ ಈ ಗೊಂದಲಗಳು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ನೋಡು ಖಾಸ್. ಎಸ್ ದಟ್ ಇಸ್ ಇಂಪಾರ್ಟೆಂಟ್. ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಹಾಸನದಿಂದ ಬರ್ತಾ ಇರುವ ನೇರ ಪ್ರಸಾರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸ್ವರೂಪ ಸಂಭ್ರಮಾಚರಣೆ, ಸ್ವರೂಪ್ ಸಂಭ್ರಮಾಚರಣೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತಿದ್ದೆ. ಬಳ್ಳಾರಿ ಅವಿಭಜಿತ, ವಿಜಯನಗರವನ್ನು ಪ್ರತ್ಯೇಕಿಸಿ ನೋಡ್ತಾ ಇಲ್ಲ ಈ ಸರ್ವೆನಲ್ಲಿ. ಅವಿಭಜಿತ ಬಳ್ಳಾರಿ ಸೇರಿಸಿದಂತೆ 6 ಜಿಲ್ಲೆಗಳನ್ನು ತೆಗೆದುಕೊಂಡಿದ್ದೀವಿ ಕಲ್ಯಾಣ ಕರ್ನಾಟಕಕ್ಕೆ. 40 ವಿಧಾನಸಭಾ ಕ್ಷೇತ್ರಗಳು. 40 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, JDS ಎಷ್ಟು. ಕಳೆದ ಸಲ ಬಿಜೆಪಿಗೆ ತೀವ್ರ ಹಿನ್ನಡೆಯನ್ನು ತಂದುಕೊಟ್ಟಿದ್ದಂಥ ಕ್ಷೇತ್ರ ಈ ಸಲ ಏನಾದ್ರು ಕೈ ಹಿಡಿಯುತ್ತ? ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.